ಶತಮಾನದ ಕನಸು ನನಸಾಗ್ತಾ ಇದೆ ಲಕ್ಷಾಂತರ ಜನ ರಾಮ ಮಂದಿರದ ಹೋರಾಟಕ್ಕಾಗಿ ರಾಮ ಮಂದಿರ ಭವ್ಯ ಮಂದಿರ ನಿರ್ಮಾಣಕ್ಕಾಗಿ ಪ್ರಾಣತ್ಯಾಗವನ್ನ ಮಾಡಿದ್ದಾರೆ ಕಳೆದ ಐನೂರು ವರ್ಷಗಳಿಂದ ರಾಮ ಮಂದಿರಕ್ಕಾಗಿ ಹೋರಾಟ ನಡೀತಾ ಇದೆ ಆ ಹೋರಾಟ ಎಲ್ಲ ಮುಗ್ದು ಚಿಕ್ಕ ರಾಮ ಮಂದಿರ ಪುಟ್ಟ ರಾಮ ಮಂದಿರ ಗುಡಿಸಲಲ್ಲಿರುವಂತ ರಾಮ ಮಂದಿರ ನಿರ್ಮಾಣ ಆಗಿತ್ತು ಅಯೋಧ್ಯೆಯಲ್ಲಿ ಕಲಂಕಿತ ಸಂಕೇತವಾದ ಅಪಮಾನದ ಸಂಕೇತವಾದ ಬಾಬ್ರಿ ಮಸೀದಿಯನ್ನ ಜನನೇ ಹೋಗಿ ಉರ್ಲ ಇವತ್ತು ನಮ್ಮೆಲ್ಲರ ದೇಶದ ಅಪೇಕ್ಷೆ ಇತ್ತು ರಾಮ ಭಕ್ತರ ಅಪೇಕ್ಷೆ ಇತ್ತು ಪ್ರಜೆಗಳ ಅಪೇಕ್ಷೆ ಇತ್ತು ಅಯೋಧ್ಯೆಯಲ್ಲಿ ರಾಮನಿಗಾಗಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇತ್ತು ಎಲ್ಲ ವಿರೋಧ ಪಕ್ಷಗಳು ಕೂಡ ರಾಮನ ವಿರುದ್ಧವಾಗಿ ವಾದವನ್ನು ಮಂಡನೆ ಮಾಡಿದ್ರು ದೊಡ್ಡ ದೊಡ್ಡ ವಕೀಲರನ್ನು ಹಾಕಿದ್ರು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ರಾಮ ಮಂದಿರದ ಪರವಾಗಿ ಆ ಕೇಸ್ ಆಗುವಂತೆ ಆಯಿತು ಇದರ ಪರಿಣಾಮವಾಗಿ ಇವತ್ತು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ ಇಪ್ಪತ್ತೆರಡನೇ ತಾರೀಕು ಅದರ ಉದ್ಘಾಟನೆ ಇದೆ ರಾಮ ನಮ್ಮ ರಾಮ ಹೋಗಿ ರಾಮ ಮಂದಿರದಲ್ಲಿ ವಿಜೃಂಭಣೆ ಅದಕ್ಕಾಗಿ ಇಪ್ಪತ್ತೆರಡನೇ ತಾರೀಕು ದೇಶದ ಎಲ್ಲ ಪ್ರಜೆಗಳನ್ನು ಎಲ್ಲ ಬಂಧುಗಳನ್ನ ಎಲ್ಲ ದೇಶಭಕ್ತರನ್ನು ಎಲ್ಲ ರಾಮ ಭಕ್ತರನ್ನ ಅಯೋಧ್ಯೆಗೆ ಕರೆಯಕ್ಕಾಗಲ್ಲ ಆದರೆ ಅಯೋಧ್ಯೆಯಿಂದ ನಮಗೆ ಅಕ್ಷತೆ ಬಂದಿದೆ ನಮ್ಮ ಮನೆಯಲ್ಲೇ ಅಕ್ಷತೆಯನ್ನು ಇಟ್ಟು ಪೂಜೆ ಮಾಡಬೇಕು ರಾಮ ಅವರವರ ಊರಿನ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳು ನಡಿಬೇಕು ಸಂಜೆ ಹೊತ್ತು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮ ಮನೆ ಮುಂದೆ ದೀಪವನ್ನ ಹಚ್ಚಿ ಕೊಟ್ಟಿರುವಂತ ಅಕ್ಷತೆಯನ್ನ ಅವತ್ತು ಸಿಹಿ ಮಾಡಿ ಊಟ ಮಾಡಬೇಕು ಇದು ನಮ್ಮ ಅಪೇಕ್ಷೆ ಇರುವಂಥದ್ದು ಅದಕ್ಕಾಗಿ ನಾವು ಇವತ್ತು ಚಿಕ್ಕಮಂಗ್ಳೂರಿನ ವಿಜಯಪುರದಲ್ಲಿ ಇದ್ದೀವಿ ನಮ್ಮ ಎಲ್ಲ ಬಂಧುಗಳನ್ನ ಕೂಡ ಯಾರು ರಾಮನಿಗಾಗಿ ಹೋರಾಟ ಮಾಡಿದ್ರು ಯಾರು ಇಟ್ಟಿಗೆಯನ್ನು ಹೊತ್ತಿದ್ರು ಯಾರು ಏಟನ್ನ ತಿಂದಿದ್ರು ಯಾರು ಪ್ರತಿಭಟನೆ ಮಾಡಿದ್ರು ಅವರೆಲ್ಲರ ಮನಸ್ಸಿಗೆ ಇವತ್ತು ತೃಪ್ತಿ ಆಗಿದೆ ಅಂತವರೆಲ್ಲರನ್ನ ಕರೆಯುವಂತ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನ ಎಬ್ಬಿಸುವಂಥದ್ದು ದೇಶ ಶಾಂತವಾಗಿದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವುದೇ ವಿಘಟನೆಗಳು ನಡೆದಿಲ್ಲ ಯಾವುದೇ ಕೋಮು ದಳ್ಳೂರಿ ನಡೆದಿಲ್ಲ ಕಾಂಗ್ರೆಸ್ ಯಾವಾಗ ಆಡಳಿತಕ್ಕೆ ಬಂದಿದೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಈ ದೇಶದ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ ಭಯೋದ್ಪದ ಅನ್ನಿಸ್ತಾ ಇತ್ತು ಇದು ನಮ್ಮ ಸರ್ಕಾರ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು ಆದ್ರೆ ಇವತ್ತು ಮೋದಿ ಬಂದ ಮೇಲೆ ಎಲ್ಲ ಭಯೋತ್ಪಾದಕತ ಮಾನಸಿಕತೆಯ ಜನಕ್ಕೆ ಭಯ ಹುಟ್ಟಿದೆ ಅದಕ್ಕಾಗಿ ಮತ್ತೊಂದು ಸಾರಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ದೇಶದಲ್ಲಿ ಕೋಮುದಲ್ಲೂರಿಯನ್ನು ಎಬ್ಬಿಸಬೇಕು ಅಂತ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ತಿದೆ ಅಂತ ಅನಿಸುತ್ತೆ ಅದರ ಒಂದು ಚಿಕ್ಕ ಝಲಕನ್ನು ಇವತ್ತು ಹರಿಪ್ರಸಾದ್ ಅವರು ಹೇಳಿರ್ಬೋದು ಆದರೆ ದೇಶದ ಜನ ಇವತ್ತು ಹಿಂಸೆಯನ್ನು ಬಯಸ್ತಾ ಇಲ್ಲ ದೇಶದ ಜನ ಶಾಂತಿಯನ್ನು ಬಯಸ್ತಿದ್ದಾರೆ ರಾಮ ಮಂದಿರದ ನಿರ್ಮಾಣ ಆದ ನಂತರ ಈ ರಾಮನಿಗೆ ಒಂದು ಅಸ್ಮಿತೆ ಬಂದಿದೆ ನಮ್ಮ ದೇಶದಲ್ಲಿ ನಮ್ಮ ರಾಮನಿಗೆ ಮಂದಿರ ಆಗಿದೆ ಅಂತ ಅನಿಸಿದೆ ಅದಕ್ಕಾಗಿ ಈ ಈ ಮಾತಿಗೆ ಯಾರು ಕೊಡಬಾರ್ದು ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಿಕೊಂಡು ರಾಮನ ಭಜನೆಯನ್ನು ನಾನು ಮಾಡ್ತಾ ಇದ್ದೀನಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ